ನಮಸ್ಕಾರ 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 ನಮ್ಮ ಲಕ್ಷ್ಮೇಶ್ವರ ಚಾನೆಲ್ನ ಕೈರುಚಿ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇನ್ನು ನಮ್ಮ ಕೈರುಚಿ ಕಾರ್ಯಕ್ರಮದಲ್ಲಿ ತಮ್ಮ ಕೈಚಳಕವನ್ನು ತೋರಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಪ್ರಿಯಾಂಕಾ ಗಾಯಕ್ವಾಡ್ ವೆಲ್ಕಮ್ ಟು ಪ್ರಿಯಾಂಕಾ ಗಾಯಕ್ವಾಡ್ ನಮಸ್ಕಾರ ಪ್ರಿಯಾಂಕಾ ಅವರಿಗೆ ಇನ್ನು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಧಾರವಾಡದ ಹಬ್ಬದ ಮಾಲಕರಾದ ಶ್ರೀಯುತ ಮುನ್ನಾ ಹವಾಲ್ದಾರ್ ಅವರಿಗೆ ಸ್ವಾಗತ ರುಚಿಕರವಾದ ಅಡಿಗೆನ್ ಕೊಡ್ತಾ ಇದ್ದೀರಿ ತುಂಬಾ ಧನ್ಯವಾದಗಳು ಪ್ರಿಯಾಂಕಾ ಅವರೇ ಮೊದಲೇದಾಗಿ ಏನು ಮಾಡ್ತಾ ಇದ್ದೀರಿ ಮಹಾರಾಷ್ಟ್ರ ಶೈಲಿ ವಡಾಪಾವ್ ಮಾಡ್ತಿದ್ದೀರಿ ಪ್ರಿಯಾಂಕಾ ಅವರು ನಮಗಾಗಿ ಮಹಾರಾಷ್ಟ್ರ ಶೈಲಿಯ ವಡಾಪಾವ್ ಮಾಡ್ತಾ ಇದ್ದಾರೆ ನೋಡೋಣ ಶೈಲಿಯ ವಡಾಪಾವ್ ವಿತ್ ಕಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೇಯಿಸಿದ ಆಲೂಗಡ್ಡೆ ಕಡಲೆ ಹಿಟ್ಟು ಸೋಡಾ ಅಜ್ವಾನ ಜೀರಿಗೆ ಮತ್ತು ಧನಿಯಾ ಪೌಡರ್ ಬನ್ ಶೇಂಗಾ ಚಟ್ನಿ ವಿತ್ ಕಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೊಸರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಜಿಂಜರ್ ಗಾರ್ಲಿಕ್ ಸಾಸಿವೆ ಜೀರಿಗೆ ಅರಿಶಿನ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಪ್ರಿಯಾಂಕಾ ಅವರೇ ವಡಾಪಾವ್ ಮಾಡಲಿಕ್ಕೆ ಏನೇನು ತಗೊಂಡಿದ್ದೀರಾ ಓಕೆ ಬೇಯಿಸಿದ ನಾಲ್ಕು ಆಲೂಗಡ್ಡೆ ಆಲೂ ಸ್ಮ್ಯಾಶ್ ಕರ್ನಾ तो ಮೊದಲೇದಾಗಿ ಸ್ಮ್ಯಾಶ್ ಮಾಡಬೇಕು ಬೇಯಿಸಿದ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಬೇಕು ಪಹಿಲೇ ಆಲೂ ಸ್ಮ್ಯಾಶ್ ಕರ್ನ ಆಲೂ ಸ್ಮ್ಯಾಶ್ ಹೋ ಗಯಾ ಅದೇ ಅದ್ರಕ್ ಲಸೂನ್ ಪೇಸ್ಟ್ ಡಾ ಅದ್ರಕ್ ಲಸೂನ್ ಕೊತ್ತಂಬರಿ ಕಾ ಪೇಸ್ಟ್ ಬನಾ ಕೇ ಆಲೂ ಸ್ಮ್ಯಾಶ್ ಕರೆ ಉಸ್ಮೇ ಡಾಲ್ನಾ ಹವೇಜ ಜೀರಿಗೆ ಪೌಡರ್ ಡಾಲ್ನಾ थोड़ा सॉल्ट डालना है स्वल्प अरिशिना पुड़ी हाकबेकु हाकोंडु मिक्स माडि रेडी माड्कोंता इद्दीरा ಒಗ್ಗರಣೆ ಮಾತ್ರಕ್ಕೆ ಒಗ್ಗರಣೆ ಮಾಡಿ ಮಾತ್ರ ನಂತರ ಸಾಸಿವೆ ಹಾಕಬೇಕು ಓಕೆ ಸಾಸಿವೆ ಮತ್ತೆ ಆಮೇಲೆ ಕರಿಬೇವು ಓಕೆ ಒಗ್ಗರಣೆ ಹಾಕೊಂಡು ಇದ ಪೇಸ್ಟ್ ಮಾಡಿದ ಅದ್ರಾಗ ಬೆಳ್ಳುಳ್ಳಿ ಕೊತ್ತಂಬರಿ ಹಾ ಅದು ಪೇಸ್ಟ್ ಮಾಡಿದ ಅದನ್ನ ಹಾಕು ಆಮೇಲೆ ಅರಿಶಿನ ಅರಿಶಿನ ಒಗ್ಗರಣೆನಲ್ಲೂ ಹಾಕೋಬೇಕು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ರಲ್ಲಿ ಎರಡರಲ್ಲೂ ಹಾಕೋಬೇಕು ಒಂದ್ ಕಡೆ ಹಾಕಿದ್ರೆ ಸಾಕಾಗುತ್ತೆ ಗ್ಯಾಸ್ ಬಂದ್ ಮಾಡಿದ್ರೆ ಗ್ಯಾಸ್ ಬಂದ್ ಮಾಡಿ ಹಾ ಇದು ಸ್ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆನ ಹಾಕೋಬೇಕು ಏನಾದ್ರೂ ಇದರಲ್ಲಿ ಹಾಕೋಬೇಕಾ ಕೊತ್ತಂಬರಿ ಹಾಕಬೇಕು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಓಕೆ ಆಲೂಗಡ್ಡೆನ ಮಿಶ್ರಣನ ಈ ರೀತಿ ವಡಾಪಾವ್ಗಾಗಿ ಎಲ್ಲ ರೆಡಿ ಮಾಡ್ಕೋಬೇಕಾ ಒಗ್ಗರಣೆ ಹಾಕಿ ಆಮೇಲೆ ಗ್ಯಾಸ್ ಬಂದ್ ಮಾಡಿ ಆಲೂಗಡ್ಡೆ ಹಾಕಬೇಕು ಗ್ಯಾಸ್ ಬಂದ್ ಮಾಡಿ ಆಲೂಗಡ್ಡೆ ಹಾಕಿ ರೆಡಿ ಇಟ್ಕೋಬೇಕು ಅಲ್ವಾ ಮತ್ತೆ ಮುಂದಿನ ತಯಾರಿಗೆ ಆಲೂಗಡ್ಡೆ ಮಿಶ್ರಣ ಮಿಕ್ಸ್ ಮಾಡಬೇಕು ತೋರಿಸಿ ನಮ್ಮ ವೀಕ್ಷಕರಿಗೋಸ್ಕರ ಈ ತರ ಆಲೂಗಡ್ಡೆ ಮಿಕ್ಸ್ ಮಾಡಿ ಮುಂದೆ ಏನ್ ಮಾಡ್ಕೋಬೇಕು ಹಿಟ್ಟು ಕಲಿಸಿ ಅದ್ರಾಗ ವಡ ಮಾಡಿ ಫ್ರೈ ಮಾಡಬೇಕು ಓ ಫ್ರೈ ಮಾಡಬೇಕು ನೆಕ್ಸ್ಟ್ ಬಿಸಿ ಮಾಡ್ಕೋಬೇಕಾ ಫ್ರೀ ಟೈಮ್ ಮೇ ಕ್ಯಾ ಕರ್ತೆ ಹೇ ಆಪ್ ಲೋಗ್ ತೋ ಘರ್ ಪರ್ ಪಾನಿ ಕಾ ಬನಾ ಹೈ ನಾ ವೋ ಕ್ಯಾ ಬನಾ ರಹೆ ಹೈ ಐಸೆ ಪೂಚ್ ರಹಿ ಹೂಂ ಆಪ್ಕೋ ಸಮಜ್ ಮೇ ಆ ಹಾ ಬಹುತ್ ಸ್ಪೀಡ್ ಹೋ ಗಯಾ ನಾ ಕನ್ ಕನ್ನಡಾ ಹಾ ಕನ್ನಡ ಹಾ 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 ಪ್ರಿಯಾಂಕಾ ಅವರು ಮೂಲತಃ ಮಹಾರಾಷ್ಟ್ರದವರು ಆದರೂ ಕನ್ನಡನ ಇಷ್ಟು ನೀಟ್ ಆಗಿ ಮಾತಾಡ್ತಾರಂದ್ರೆ ನಾವೆಲ್ಲರೂ ಖುಷಿ ಪಡುವಂತಹ ವಿಚಾರ ನಮ್ಮ ಪ್ರಿಯಾಂಕಾ ಅವರಿಗೆ ಪೂರ್ತಿ ಕನ್ನಡ ಬರೋದಿಲ್ಲ ಆದರೂ ಕನ್ನಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ತುಂಬಾ ಧನ್ಯವಾದ ಸ್ವಲ್ಪ ಅಜ್ವಾನ ಸೋಡಾ ಹಾಕ್ಬೇಕು ಓ ಕಡ್ಲೆಬೇಳೆ ಹಿಟ್ಟು ಉಪ್ಪು ಸೋಡಾ ಅಜ್ವಾನ್ ನಾಲ್ಕು ಐಟಮ್ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ ನೀರನ್ನೆಲ್ಲ ಕಲಸ್ಕೋಬೇಕು ಬಜ್ಜಿ ಹಿಟ್ಟಿನ ಹದಕ್ಕೆ ಬಜ್ಜಿ ಮಾಡ್ತೀರಿ ಹಾಗೆ ಮಾಡಿ ಓ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಬಜ್ಜಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ನೀರು ಹಾಕಿ ಕಲಸ್ಕೋಬೇಕು
ಕನ್ನಡ ಕಲಿಯೋಕೆ ಕಷ್ಟ ಆಯ್ತಾ ಪ್ರಿಯಾಂಕಾ ಅವರು? ಕಷ್ಟ ಏನಿಲ್ರಿ, ಹಿಂದಿ ಬಹಳ ಮಾತಾಡ್ತಿವ್ರಿ, ಅದಕ್ಕೆಲ್ಲ ಕನ್ನಡ ಕಲ್ತಿದ್ದೆ. ಓಕೆ, ಕನ್ನಡ ಕಲಿಯೋದು ಅಂತೂ ಸ್ವಲ್ಪ ಸುಲಭನೇ ಅನಿಸ್ತು, ಒಂದು ವರ್ಷದಲ್ಲಿ ಕಲ್ತ್ರಿ, ಸಹಿ ಹೋತಾ ಹೇ. ತೊ ಪ್ರಿಯ ವೀಕ್ಷಕರೇ ನೋಡಿ, ಮಹಾರಾಷ್ಟ್ರದಿಂದ ಬಂದು ಕನ್ನಡನ ಮಾತಾಡೋದು ಕಲ್ತಿದ್ದಾರೆ. ಒಂದೊಂದಾಗಿ ನಿಧಾನವಾಗಿ ಹಾಕಿ, ಎಣ್ಣೆ ಕಾದಿದೆ. ಬ್ಯೂಟಿಫುಲ್, ಸೊ ಲುಕಿಂಗ್ ಪ್ರಿಟಿ, ನೀಟಾಗಿ ಬರ್ತಾ ಇದೆ ನೋಡಿ. ಒಂದೊಂದಾಗಿ ನಿಧಾನವಾಗಿ ಎಣ್ಣೆಯಲ್ಲಿ ಹಾಕ್ತಾ ಹೋಗಬೇಕು. ಒಂದೊಂದಾಗಿ ತಿರುಗಿಸ್ತಾ ಹೋಗಬೇಕು. ಬಿಸಿ ಬಿಸಿಯಾದ ರಾಷ್ಟ್ರ ವಡಾಪಾವ್ ರೆಡಿ ಆಗ್ತಾ ಇದೆ ನೋಡಿ ಪ್ರಿಯಾಂಕ ಅವರೇ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ ಪ್ರಿಯಾಂಕ ಅವರು. ಚೆನ್ನಾಗಿ ಬರುತ್ತೆ ಮಾಡಕ್ಕೆ, ಚಿಲ್ಲಿ ಫ್ರೈ ಮಾಡ್ಬೇಕು. ಸ್ವಲ್ಪ ಉಪ್ಪು. ಪ್ರಿಯಾಂಕ ಅವರೇ, ವಡೆ ರೆಡಿ ಆಯ್ತು, ಈ ಮೆಣಸಿನ್ಕಾಯಿ ರೆಡಿ ಆಯ್ತು, ಮುಂದೆ ಏನ್ ಮಾಡ್ಕೋಬೇಕು? ಇದು ಬಂದ ತಗೋಬೇಕು, ಕಟ್ ಮಾಡಿ ಶೇಂಗಾ ಚಟ್ನಿ ಹಚ್ಕೋಬೇಕು. ಓ, ಪಾವ್ ತಗೊಂಡು ಅದಕ್ಕೆ ಕಟ್ ಮಾಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಹಾಕ್ಬೇಕು. ಶೇಂಗಾ ಚಟ್ನಿ ಹಾಕ್ಬೇಕು. ಇದ್ರಾಗ ವಡ ಹಾಕಿ ಪ್ರೆಸ್ ಮಾಡಿ ಇಡ್ಬೇಕು. ಮಾಡಿ ಇಡ್ಬೇಕು ಮಾಡ್ಲಿಕ್ಕೆ. ಮತ್ತೇನ್ ಮಾಡ್ತಾ ಇದ್ದೀರಾ? ಮೊಸರು ಕಡಿ. ಓ, ಮಜ್ಜಿಗೆ ಕಡಿ ಮಾಡ್ತಾ, ಮಜ್ಜಿಗೆ ಕಡಿ ಮಾಡ್ತಾ ಇದ್ದೀರಾ? ಮಾಡಿ. ಎಣ್ಣೆ ಹಾಕ್ಬೇಕು, ಸ್ವಲ್ಪ ಎಣ್ಣೆ ಹಾಕ್ಬೇಕು. ಸಣ್ಣ ಇಟ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಬೇಕು. ಮತ್ತೆ ಮಹಾರಾಷ್ಟ್ರ ಶೈಲಿಯ ವಡಾಪಾವ್ ವಿತ್ ಕಡಿ ರೆಡಿ ಆಗಿದೆ ನಮ್ಮ ವೀಕ್ಷಕರಿಗೋಸ್ಕರ. ರುಚಿಯಾದ ಮಹಾರಾಷ್ಟ್ರ ಶೈಲಿಯ ವಡಾಪಾವ್ ವಿತ್ ಕಡಿ ನಮಗೋಸ್ಕರ ಹಾಗೂ ನಮ್ಮ ವೀಕ್ಷಕರಿಗೋಸ್ಕರ ಮಾಡಿದ್ದಾರೆ ಪ್ರಿಯಾಂಕಾ ಅವರು. ಸಂಜೆ ಟೀ ಜೊತೆ ಈ ಸ್ನ್ಯಾಕ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರಿಯಾಂಕಾ ಅವರೇ. ಆಗಿ ಬಂದ ಇದೆ, ವಾವ್. ಸೂಪರಾಗಿ ಬಂದಿದೆ. ವಿಶೇಷ ಅಡುಗೆ ಮಾಡ್ತಕ್ಕಂತಹ ಪ್ರಿಯಾಂಕಾ ಗಾಯಕ್ವಾಡ ಅವರಿಗೆ ಮುನ್ನ ಬಾಯಿ ಅವರಿಂದ ಒಂದು ವಿಶೇಷವಾದ ಉಡುಗೊರೆ. ತುಂಬಾ ಚೆನ್ನಾಗಿತ್ತು, ನಿಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದ.